ಅಂಬಿಕಾ ಸುತ ವಿಘ್ನರಾಜನ ತಿರಿದು ಗರ್ಭದಲ್ಲಿ ಅಡಗಿರುವಂತಹ ರಹಸ್ಯವನ್ನು ಭೇದಿಸುವುದಕ್ಕೂ
ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ಹಾಗೆ ಹಾಗೆ ಹೋಯಿತಲ್ಲ ಜೀವನ ಎನ್ನುವುದು. ಹಿರಿಯರೊಂದು ಮಾತನ್ನಾಡಿದ್ರು, ಏನು ನೀರು ನಿಂತಲ್ಲೇ ನಿಂತಿತು ಅಂತಾದ್ರೆ ಅದು ನಾರುತ್ತದಂತೆ, ಅದು ಹರಿಯುತ್ತಾ ಹೋದ ಹಾಗೆ ಅದು ಶುದ್ಧವಾಗಿರುತ್ತದೆ, ಕುಡಿಯುವುದಕ್ಕೆ ಯೋಗ್ಯವಾಗಿರುತ್ತದೆ. ಜೀವನವು ಹಾಗೆ ನಿಂತ ನೀರಾಗಕೂಡದು, ಹರಿತಾ ಹೋಗಬೇಕು ಎನ್ನುವ ಹಾಗೆ ಹಿರಿಯರು ಆಡಿದಂತಹ ಮಾತು. ಹೌದು, ಆದ್ರೆ ತಮ್ಮ ಅಣ್ಣ, ಕಾಡು ಬೇಕು ಬೇಕು ಎನಿಸಿದಾಗ ನಾಡು ಬೇಕು ಅಂತ ಆಯಿತು. ನಾಡು ಬೇಕು ಬೇಕು ಎನಿಸಿದಾಗ ಕಾಡಿಗೆ ಬರಬೇಕಾದಂತಹ ಸ್ಥಿತಿ ಬಂದೊದಗಿತು. ನಿಗದಿಯಾದಂತಹ ಪಟ್ಟಾಭಿಷೇಕವನ್ನು ತ್ಯಜಿಸಿ ಪಿತೃವಾಕ್ಯ ಪರಿಪಾಲನೆಯನ್ನೇ ವೃತವನ್ನ ಅಂಗೀಕರಿಸಿಕೊಂಡು ನೇರವಾಗಿ ವನವಾಸಕ್ಕೆ ನಾವು ತೆರಳಿದವರು. ಆ ಕಾಲಕ್ಕೆ ಸತಿಯಾದಂತಹ ಸೀತೆ, ತಮ್ಮನಾದಂತಹ ನೀನು ನನ್ನನ್ನು ಅನುಸರಿಸಿಕೊಂಡು ಮುಂದೊತ್ತಿ ಬಂದಿರಿ. ಗುಹನ ಸಂದರ್ಶನದ ಬಳಿಕ ಗಂಗಾ ನದಿಯನ್ನು ದಾಟಿ ಭಾರದ್ವಜರ ಆಶ್ರಮವನ್ನು ಸೇರಿ ಮುಂದಕ್ಕೆ ಪ್ರಯಾಣವನ್ನು ನಾವು ಬೆಳೆಸಿದಾಗ ಚಿತ್ರಕೂಟದಲ್ಲಿದ್ದಂತಹ ಕಾಲಕ್ಕೆ ತಮ್ಮನಾದಂಥ ಭರತ ಬಂದ. ಭ್ರಾತೃ ಪ್ರೇಮ ಎನ್ನುವುದನ್ನು ಸಕಲರಿಗೂ ತಿಳಿಸಿಕೊಟ್ಟ ಹಾಗೆ ಆಯಿತು. ಪಾದುಕೆಯನ್ನೇ ಪ್ರಧಾನಿಸಿದವನು ನಾನಾಗಿದ್ದೇನೆ. ಅಲ್ಲಿಂದ ಮುಂದಕ್ಕೆ ಪಂಚವಟಿ ವನ ಪ್ರದೇಶವನ್ನು ಸೇರಿದ ಕಾಲಕ್ಕೆ ನಡೆದಂತಹ ಘಟನೆ, ಶೂರ್ಪನಖಿಯ ಮಾನಭಂಗ, ಕರ್ಣನಾಸಾ ಛೇದನ, ಅದರಿಂದಲೇ ಮೊದಲುಗೊಂಡು ಕರ ದೂಷಣ ತ್ರಿಶಿರ ಎನ್ನುವಂತಹ 14 ರಾಕ್ಷಸರನ್ನು ಕೊಂದಂತೂ ನಾವಾಗಿದ್ದೇವೆ. ಅಲ್ಲಿಂದ ಮುಂದಕ್ಕೆ ನಡೆದಂತಹ ಘಟನೆಯನ್ನು ನೀನೂ ಚೆನ್ನಾಗಿ ಬಲ್ಲೆ. ಮಾಯಾ ಮೃಗದ ಪ್ರಕರಣವೊಂದು ಒದಗಿ ಬಂತು. ಆ ಕಾಲಕ್ಕೆ ಜಿಂಕೆಯನ್ನು ಬೆನ್ನಟ್ಟುತ್ತಾ ನಾನು ಮುಂದೆ ಸಾಗಿದೆ, ಬಳಿಕ ನೀನೂ ಅಲ್ಲಿಂದ ಗಮಿಸಿದೆ. ಆ ಬಳಿಕ ರಾವಣನಿಂದಲೇ ಅವಳು ಅಪಹೃತಳಾಗಿದ್ದಾಳೆ ಎನ್ನುವುದನ್ನು ಅವಳನ್ನು ಅರಸುತ್ತಾ ಅರಸುತ್ತಾ ಮುಂದೊತ್ತಿ ಬಂದಾಗ ಜಟಾಯುವೇ ನಮಗೆ ತಿಳಿಸಿದವನಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಬಂದಾಗ ಪಂಪಾ ನದಿಯ ತೀರದಲ್ಲಿ ಹನುಮಂತನ ಸಂದರ್ಶನವು ಒದಗಿ ಬಂದಿತು. ಅಲ್ಲಿಂದ ಸುಗ್ರೀವ ಸಖ್ಯ, ಆ ಮೂಲಕವಾಗಿ ತುಲ್ಯಾರಿ ಮಿತ್ರತ್ವದ ಪ್ರತೀಕವಾಗಿ ವಾಲಿಯನ್ನು ವಧಿಸಿದವರು ನಾನಾಗಿದ್ದೇನೆ. ಆ ಬಳಿಕ ತಮ್ಮ ಕೊಟ್ಟ ಮಾತಿಗೆ ಸರಿಯಾಗಿ ನಡೆಯಲೇಬೇಕಿತ್ತು. ಮಳೆಗಾಲವನ್ನು ಉತ್ತರಿಸಿದ ಬಳಿಕ ಸೀತಾನ್ವೇಷಣೆಯಲ್ಲಿ ತೊಡಗುತ್ತೇವೆ ಎನ್ನುವ ಹಾಗೆ ಸುಗ್ರೀವನೇ ನಮಗೆ ಭರವಸೆಯ ವಾಕ್ಯಗಳನ್ನು ಆಡಿದವ. ಮಳೆಗಾಲ ಏನು ಕಳೆದಾಯಿತು, ಇಷ್ಟಾದರೂ ಸುಗ್ರೀವನ ಯಾವ ವಿಷಯವೂ ನಮಗೆ ತಿಳಿಯದೇ ಹೋಯಿತು. ಸೀತಾನ್ವೇಷಣೆಯಲ್ಲಿ ತೊಡಗುವವನು ಇನ್ನೂ ನಮ್ಮ ಹತ್ತಿರ ಬರದೇ ಹೋದ. ಆ ಕಾಲಕ್ಕೆ ನಾನು ನಿನ್ನನ್ನೇ ಕರೆದು ಹೇಳಿದವ. ಪ್ರಶ್ರವನ ಗಿರಿಯಲ್ಲಿ ಇದ್ದಂಥ ಕಾಲಕ್ಕೆ ನಿನ್ನನ್ನೇ ಕುರಿತಾಗಿ ಆಡಿದೆ. ಸುಗ್ರೀವ ಯಾಕೆ ಬರಲಿಲ್ಲ, ತಿಳಿದುಕೊಂಡು ಬಾ ತಮ್ಮ ಎನ್ನುವ ಹಾಗೆ ಹೋಗಿದ್ದಿ, ಏನು ವಿಚಾರವಂತೆ? ಅಗ್ರಜ ಮಗನು ಭಾವ, ಅಗ್ರಜ ಪಯಣ
ಏನು ತಮ್ಮ? ಅಣ್ಣ, ನಿನ್ನ ಮಾತನ್ನು ಅನುಸರಿಸಿ ಕಾಡಿಗೆ ಹೋದವ ನಾನು. ಆ ಸಮಯದಲ್ಲಿ ತಾರಾದೇವಿಯವರು ಸಿಕ್ಕಿದರು. ಆಗ ಅವರು ಆಡಿದ ಮಾತೇನು ಗೊತ್ತೇ? ಏನಂತೆ? ಸುಗ್ರೀವ ತಡವಾಗುವುದಕ್ಕೆ ಆತನ ಸೈನ್ಯ ಸಜ್ಜಾಗೋದಿಲ್ಲಂತೆ. ಹಾಗಾಗಿ ಚಿಂತಿಸುವ ಅಗತ್ಯವಿಲ್ಲ, ಅಗೋ ಅಲ್ಲಿ ಸುಗ್ರೀವ ಹಾಗೂ ಸೈನ್ಯಗಳು ಬರುತ್ತಾರೆ. Thank you.
ಮನ ಜಾಪಕ ಚಿತ್ತದಿ ಬಗು ತಂದೋದಿದು ಜನಕನ ಮಗಳ ಕುಡುಕು ಕನುವೆಂದು ಸಂತೋಷವಾಯಿತು. ಮಾತು ಪೂರ್ಣವಾಗುವುದರೊಳಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಬಂಧುಗಳೊಡಗೂಡಿ ನನ್ನ ಸಮ್ಮುಖದಲ್ಲೇ ಕಾಣಿಸಿಕೊಂಡವರು. ಕಪಿಗಳು ಮಾತ್ರವಲ್ಲ ಬಲ್ಲೂಕ ಸಂತತಿಗಳು ಕಾಣುತ್ತಾ ಉಂಟು. ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅಯ್ಯ ಸುಗ್ರೀವ, ಈ ಕಾಲಕ್ಕೆ ಸೀತೆಯನ್ನು ಅನ್ವೇಷಿಸಬೇಕು ಎನ್ನುವ ಹಾಗೆ ನಾವೆಲ್ಲರೂ ಕೂಡ ಕಾತರದಲ್ಲಿದ್ದವರು. ಆ ಕುರಿತಾಗಿ ನಿನ್ನ ಅಭಿಪ್ರಾಯವೇನು? ಭೂಮಿ ಪಾಲ ಚಿಕಾಮಣಿ ರಮಚೋಕ ರಾಮಚಂದ್ರ ಕ್ಷಮಿಸಬೇಕು. ಎಲ್ಲ ಕಪಿವೀರರನ್ನು ಸೇರಿಸುವಾಗ ಸ್ವಲ್ಪ ತಡವಾಯಿತು. ಸರಿ, ಆದರೂ ಸೇನೆಯನ್ನು ಕರೆದಂದವನಿದ್ದೇನೆ. ಸೀತಾಮಾತೆಯನ್ನು ಹುಡುಕುವುದಕ್ಕಾಗಿ ಕಪಿ ಸೇನೆ ಸಿದ್ಧವಾಗಿದೆ. ಓಹೋ, ಆದ್ರೆ ಒಂದು ಅನುಮತಿ ಕೊಡಬೇಕು. ಏನು? ಅವರಿಗೊಂದು ಆಜ್ಞೆಯನ್ನು ನಾನು ಕೊಟ್ಟು ಬಿಟ್ಟು. ಸರಿ ಸರಿ, ಎಲ್ಲರೂ ಕೇಳಿರಿ. ಸೀತೆಯ ಗುರು ಗೋಪೇಂದ್ರ
ನಾಶ ಆಗುವುದು. ಪಂಪಾ ನದಿಯ ತೀರದಲ್ಲಿ ನಿನ್ನ ಸಂದರ್ಶನವಾದ ಬಳಿಕ ನನಗೆ ಬಹಳಷ್ಟು ಆಪ್ಯಾಯಮಾನತೆಯಿಂದ ನೀನು ಒದಗಿ ಬಂದವ. ನನ್ನ ಸೇವೆಗಾಗಿ ನಿನ್ನನ್ನೇ ನೀನು ತೊಡಗಿಸಿಕೊಳ್ಳುವಲ್ಲಿ ಮುಂದಾಗುತ್ತಾ ಇರುವವ. ಆಂಜನೇಯ, ಸುಗ್ರೀವನ ಆಜ್ಞೆಯನ್ನು ಕೇಳಿದಂತಹ ಸಮಸ್ತ ಕಪಿವೀರರು ಕೂಡ ಕೆಲಸದಲ್ಲಿ ಉದ್ಯುಕ್ತರಾಗುವುದಕ್ಕೆ ತೊಡಗುತ್ತಾ ಇದ್ದಾರೆ. ಎಲ್ಲರ ಮುಂಭಾಗದಲ್ಲಿ ನಿನ್ನನ್ನು ಬೇರೆಯಾಗಿಯೇ ಕರೆದದ್ದು ಕಾರಣ ಉಂಟಪ್ಪ. ಏನು ಪ್ರಭು, ಎಲ್ಲರೂ ಹೋದ್ರೆ ಕೆಲಸ ಆಗುತ್ತದೋ ಇಲ್ವೋ ಅಂತಲ್ಲ ಮುಖ್ಯ. ಆದ್ರೆ ಹನುಮಂತ ಹೊರಟನು, ಕಾರ್ಯವನ್ನು ಕೈಗೂಡಿಸಿ ಬಂದಾನು ಎನ್ನುವಂತ ಅಮಿತ ವಿಶ್ವಾಸ ಉಂಟು. ಆ ಕಾರಣದಿಂದಲೇ ನಿನ್ನನ್ನು ಕರೆದವನಿದ್ದೇನೆ. ಯಾಕೆ ಕೇಳಿದ್ರೆ ಸಕಲರಿಗೂ ಒಂದೊಂದು ದಿಕ್ಕಿಗೆ ಹೋಗುವುದಕ್ಕೆ ಸುಗ್ರೀವನ ಆಜ್ಞೆಯಾಗಿದೆ. ನಿಮಗೆ ಹಾಗಲ್ಲ, ಅಂಗದನ ನೇತೃತ್ವದಲ್ಲಿ ನಿಮ್ಮನ್ನು ಒಂದು ಕೂಡಿಕೊಂಡು ದಕ್ಷಿಣ ಪಥವಾಗಿ ಸಾಗಬೇಕೆನ್ನುವ ಹಾಗೆ ಸುಗ್ರೀವನ ನಿರ್ದೇಶನ ನಿಮ್ಮ ಪಾಲಿಗೆ. ಹಾಗೆ ಹೋಗುವಲ್ಲಿ ನಿನ್ನನ್ನೇ ಯಾಕೆ ಬರಮಾಡಿಕೊಂಡೆ ಕೇಳಿದ್ರೆ, ಮುಂದಿನಿಂದಲೂ ನಾನು ನಡೆದು ಬಂದಂತಹ ದಾರಿಯಲ್ಲಿ ನನಗೆ ಸಿಕ್ಕಿದಂತಹ ಸೂಚನೆ ದಕ್ಷಿಣ ಪಥಕ್ಕೆ ಕೊಂಡೋಗಿದ್ದಾನೆ ರಾವಣ ಎನ್ನುವ ಹಾಗೆ. ಆ ಕಾರಣದಿಂದಲೇ ಕಾರ್ಯವನ್ನು ಸಾಧಿಸುವಂತಹ ಕಡೆ ದಿಕ್ಕು ಅದು ಎನ್ನುವ ಹಾಗೆ ನನಗೆ ವೇದ್ಯವಾಗುತ್ತಾ ಉಂಟು. ಆ ಕಾರಣದಿಂದಲೇ ನಿನ್ನನ್ನು ಕರೆದಿದ್ದೇನೆ. ಹೋಗುವಂತಹ ಕಾಲದಲ್ಲಿ ಸೀತೆಯನ್ನು ಯಾರೂ ಕಂಡವರಿಲ್ಲ, ಹಾಗೆಂದು ಸೀತಾ ಮಾತೆ ಇವಳೇ ಎನ್ನುವ ಹಾಗೆ ಗೊತ್ತಾಗಬೇಕು ಅಂತ ಇದ್ರೆ ಅವಳ ಕುರಿತಾಗಿ ನಾನು ಏನಾದರೂ ಹೇಳುವುದು ಬೇಡವೆ. ಆ ಕಾರಣದಿಂದಲೇ ಮಗನೆನ್ನುವ ಪ್ರೀತಿಯಿಂದ ಬಹಳ ಅಪ್ಯಾಯಮಾನತೆಯಿಂದ ನಿನ್ನನ್ನು ಕರೆದಿದ್ದೇನೆ. ಹೋಗುವಂತ ನೀನು ಸೀತೆಯನ್ನು ಗುರುತಿಸಿಕೊಳ್ಳುವುದಕ್ಕೆ ಬೇಕಾಗಿ ಇದೋ ಇದು ನಿನಗೆ ಮಾತ್ರ ಕೇಳುವ ಹಾಗೆ ನನಗೂ ಹಾಗೂ ಸೀತೆಗೆ ಮಾತ್ರ ತಿಳಿದಿರುವಂತಹ ಕೆಲವು ಕುರುಹುಗಳನ್ನು ನಿನ್ನ ಕರ್ಣಗಳಲ್ಲಿ ತಿಳಿಸುತ್ತಾಗಿದೆ. ಅಷ್ಟೇ ಸಾಕಾಗುವುದಿಲ್ಲ, ನೀನು ನನ್ನ ಕಡೆಯಿಂದ ಬಂದವ ಎನ್ನುವ ಹಾಗೆ ಸೀತೆಗೆ ತಿಳಿಯಬೇಕು ಅಂತ ಇದ್ರೆ ನನ್ನ ಕುರಿತಾಗಿ ಯಾವುದೇ ಗುರುತು ಬೇಡದೆ ಅದಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ಮುದ್ರೆಯ ಉಂಗುರವನ್ನು ಇದೋ ಇದೋ ನಿನಗಿತ್ತಿದ್ದೇನೆ. ಕಾರ್ಯವನ್ನು ಸಾಧಿಸಿ ಬಾ. ಶ್ರೀರಾಮಚಂದ್ರ ಹನುಮಂತ, ತಾಯಿ ಹೆತ್ತ ಮಗನಾಗಿ ಪ್ರಪಂಚ ಮುಖದಲ್ಲಿ ನೀನು ಕಾಣಿಸಿಕೊಂಡು ನಾನು ನಿನ್ನನ್ನು ಕಂಡುಕೊಂಡ ದಾರಿ ನನ್ನಮ್ಮ ನನಗೆ ಸೂಚಿಸಿದಂತಹ ವಿಭಾಗದಲ್ಲೇ ಹೌದಲ್ಲ? ಹೌದು, ವಿಭೂತಿ ತತ್ವವನ್ನು ನಿನ್ನಲ್ಲಿ ನಾನು ಗುರುತಿಸಿದ್ದೇನೆ. ಅಂತಹ ಮಹತ್ತರವಾದ ಒಂದು ಶ್ರೀಮಂತಿಕೆ ಧೀಮಂತಿಕೆ ನಿನ್ನಲ್ಲಿ ಉಂಟು ಅಂತಾದ್ರೆ ನೀನೇ ಕಂಡುಕೊಂಡ ಹಾಗೆ ದೇವಿ ಸೀತೆಯನ್ನು ನೋಡುವಲ್ಲಿ ನಾನು ಸಾಫಲ್ಯತೆಯನ್ನು ಪಡೆಯುತ್ತೇನೆ ಅಂತಾದ್ರೆ ನನ್ನ ಬದುಕು ಭವ್ಯವಾಗ್ತದೆ ಪ್ರಭು. ನಿನ್ನ ಕಾರ್ಯ ಅದು ಸ್ವಾಮಿ ಕಾರ್ಯ, ಪ್ರಭುಚಿತ್ತ, ಹೊರಡುವುದಕ್ಕೆ ನಾವೆಲ್ಲ ಸಿದ್ಧರಾಗ್ತೇವೆ. ಸಕಲರಿಗೂ ರಂಗನಾಥ ಒಳಿತನ್ನು ಮಾಡಿ ಶುಭವಾಗಲಿ. ನೋಡಿ, ದೇವರಿಂದ ನಮಗೆ ಅಪ್ಪಣೆ ಸಿಕ್ಕಿದೆ. ಹೌದು, ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಸೇನೆಯನ್ನು ನಾವು ವಿಂಗಡಿಸಿದ್ದೇವೆ. ವಿಂಗಡಿಸಿ ಆಗಿದೆ. ಪೂರ್ವಕ್ಕೆ, ಹೌದು, ಪಶ್ಚಿಮಕ್ಕೆ, ಉತ್ತರಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ. ಮೂರು ವಿಭಾಗದವರು ಈಗಾಗಲೇ ಹೊರಟು ಹೋಗಿ ಆಗಿದೆ. ದಕ್ಷಿಣಾಭಿಮುಖವಾಗಿ ಹೊರಡಬೇಕಾದ ಸೇನೆಯಲ್ಲಿ ನಾವಿದ್ದೇವೆ, ನೀವು ಪ್ರಮುಖರು. ಆ ನಂತರ ನಾನು ಒಟ್ಟಿಗೆ ಇದ್ದೇನೆ. ಆಮೇಲೆ ನಮ್ಮ ಯುವರಾಜನಾದಂತಹ ಅಂಗದರ ಜೊತೆಯಲ್ಲಿ ಈ ಕಪಿವೀರರೆಲ್ಲ ಇದ್ದಾರೆ. ಇನ್ಯಾಕೆ ಸಾವಕಾಶ ಹೇಳಿ? ಪಠ ಮಾಡುವುದು ಸರಿಯಲ್ಲ.
ಪುರವಿದೆಯೋ ಲಂಕಾ ದೀಪಪುರವಿದೆಯೋ ತೆರಳಿದನು ಸಂಪಾತಿ ಭೋಗರೆ ಶರದಿಯ ಕಂಡು ಕಪಿನಾಯಕರಿಗೆ ಅಯ್ಯ ಹನುಮಂತ ದಕ್ಷಿಣಾಭಿಮುಖವಾಗಿ ಹೊರಟಿರುವಂತಹ ನಾವು ಬಹಳ ಪ್ರದೇಶಗಳನ್ನು ಸುತ್ತುವರಿದರೂ ದೇವಿ ಸೀತಾದೇವಿಯ ಪತ್ತೆ ಇಲ್ಲ. ಇಲ್ಲ, ಒಂದು ಕಡೆಯಲ್ಲಿ ಕುಳಿತು ದಿನವನ್ನು ಲೆಕ್ಕ ಮಾಡುತ್ತಾ ಇದ್ದ ಹಾಗೆ 27 ದಿನಗಳು ಕಳೆದು ಹೋಯಿತು. ಇನ್ನು ಸುಗ್ರೀವಾಜ್ಞೆಗೆ ಒಳಪಟ್ಟಿರುವಂತಹ ತಿಂಗಳೊಂದು ಅಂತ ಹೇಳುವಲ್ಲಿ ಕೇವಲ 3 ದಿನಗಳು ಮಾತ್ರವೇ ಬಾಕಿ ಉಳಿದಿದೆ ಎನ್ನುವಾಗ ನಮ್ಮ ಅಂಗದ ಕಣ್ಣೀರು ಸುರಿಸುವುದಕ್ಕೆ ಆರಂಭ ಮಾಡಿದ. ಏನು ಮಾಡುವುದು, ನಮ್ಮನ್ನು ಖಂಡಿತವಾಗಿಯೂ ಭಂಗಿಸ್ತಾನೆ ಸುಗ್ರೀವ. ರಾಮ ಸೇವೆಯನ್ನು ಮಾಡುವಲ್ಲಿ ನಾವು ಸಾಫಲ್ಯವನ್ನು ಕಾಣಲಿಲ್ಲವಲ್ಲ, ವಿಫಲರಾಗಿ ಹೋದೆವಲ್ಲ ಅಂತ ಕಣ್ಣೀರು ಸುರಿಸುವಾಗ ರಾಮಕಥನ ನಿಮ್ಮ ಬಾಯಿಂದಲೂ ನನ್ನ ಬಾಯಿಯಿಂದಲೂ ಅವರ ಬೈಯವರ ಬಾಯಿಂದಲೂ ಬರುವುದಕ್ಕೆ ಆರಂಭವಾಯಿತು. ಪರ್ವತಕ್ಕೆ ರೆಕ್ಕೆ ಮೂಡಿತೋ ಎನ್ನುವ ಹಾಗೆ ನಡೆದುಕೊಂಡು ಬಂದಿರುವಂತಹ ಒಬ್ಬ ದೀರ್ಘ ದೇಹದ ಹಕ್ಕಿ, ಅವನ ಹೆಸರು ಜಟಾಯು ಅಂತ. ಜಟಾಯುವಿನ ಅಣ್ಣನಾದಂತಹ ಸಂಪಾತಿ ಒಂದು ಕಾಲದಲ್ಲಿ ಗರಿಸುಟ್ಟು ಈ ಪ್ರದೇಶದಲ್ಲಿ ಬಿದ್ದಿದ್ದನಂತೆ. ಅವ ರಾಮಕಥೆಯನ್ನು ಕೇಳಿದ ಕ್ಷಣದಲ್ಲಿ ಅವನದ್ದಾದಂತಹ ಗರಿಗಳು ಹುಟ್ಟಿಕೊಳ್ಳುವುದಕ್ಕೆ ಆರಂಭವಾಯಿತು. ನಿಶಾಕರ ಮುನಿಯ ಶಾಪಕ್ಕೆ ಒಳಗಾದವ. ಆ ಬಳಿಕ ಅವರದ್ದಾದಂತಹ ವಿಷಯವನ್ನೆಲ್ಲ ಸಂಗ್ರಹ ಮಾಡಿ ನಾವು ಹೇಳಿದಾಗ ಅವ ನಮಗೊಂದು ಉಪಕಾರ ಮಾಡಿದ. ಲಂಕೆ ಎಲ್ಲಿ ಉಂಟು ಎಲ್ಲಿ ಉಂಟು ಅಂತ ನೀವು ಹುಡುಕಬೇಕು ಅಂತ ಇಲ್ಲ, ಅಗಲಿಸಿದಂತಹ ನನ್ನ ರೆಕ್ಕೆಯ ಮೇಲೆ ನೀವು ಕುಳಿತುಕೊಳ್ಳಿ, ನಾನು ಸಮುದ್ರದ ತಡಿಯಲ್ಲಿ ನಿಮ್ಮನ್ನು ಕೊಂಡೋಗಿ ಬಿಡ್ತೇನೆ ಅಂತ ಹೇಳಿದ. ನೋಡಿ, ರೆಕ್ಕೆಯ ತುದಿಯಿಂದ ಲಂಕೆ ಯಾವ ಭಾಗಕ್ಕೆ ಎನ್ನುವ ಸೂಚನೆಯನ್ನು ಸಂಪಾತಿಯೇ ನಮಗೆ ಕೊಟ್ಟಿದ್ದಾನೆ, ತೋರಿಸಿಕೊಟ್ಟಿದ್ದಾನೆ. ಅಜ್ಜ, ನನಗೆ ಕಾಣುವಾಗಲೇ ತಲೆ ತಿರುಗುವುದಕ್ಕೆ ಆರಂಭ ಆಗ್ತದೆ. ನಾನು ಇಲ್ಲಿ ಬದಿಯಲ್ಲಿ ಕೂತ್ಕೊಳ್ತೇನೆ. ನೀನು ಕೂತ್ಕೊಳ್ತೀಯ? ಸಮುದ್ರವನ್ನು ನೋಡಿ. ಓ ಕಪಿವೀರ, ಕಂಡಿರೇ ನೀವು ಕಂಡಿರೇ ಸೇರಿಸಿಕೊಂಡು ಉಪ್ಪುತ್ತ ಅದೆಷ್ಟು ಅಲೆಗಳು ನೋಡಿ, ಉಬ್ಬರಿಸುತ್ತಾ ಇದೆ ಅಬ್ಬರಿಸುತ್ತಾ ಇದೆ. ಈ ಸಮುದ್ರವನ್ನು ದಾಟಿದ್ರೆ ಮಾತ್ರ ನಮಗೆ ಲಂಕೆ ಹೋಗುವುದಕ್ಕೆ ಸಾಧ್ಯ ಉಂಟು. ಆದರೆ ನಾವಿಲ್ಲಿದ್ದುಕೊಂಡೆ ನಾವು ನಮ್ಮಷ್ಟಕ್ಕೇ ಮಾತಾಡಿದ್ರೆ ಆಗುತ್ತದಾ? ಈಗ ಸಮುದ್ರವನ್ನು ಹಾರಬೇಕಾ ಬೇಡುವ? ಸಮುದ್ರಕ್ಕೆ ಹಾರಬೇಕು ಅಂತಾದ್ರೆ ಹಾರ್ಬೇಕು ಅಂತ ಹೇಳಿದ್ರೆ ಆಗ್ತದ? ಹಾರ್ಬೇಕು ಬೇಡ? ನಮ್ಮಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಅಂತ ಹೇಳಿ ನಾವು
ಹತ್ತು 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 ಯೋಜನೆ ಹಾರ್ತೀಯ, ಅದು ನೂರು ಉಂಟು, ನಿನಗೆ ಹತ್ತರಲ್ಲಿ ಸಾಕಾಗುತ್ತದ? ಹತ್ತು ಹಾರಿದ್ರೆ ಸಾಕಾಗುದಿಲ್ಲ ಮಗನೇ, ನೀನು ಎಷ್ಟು ಹಾರ್ತೀಯ? ಓ ಇಬ್ಬರದ್ದು ಹತ್ತೆಯ, ಹತ್ತು ಆದ್ರೆ ಆರಿದ್ರೆ ಆಗುದಿಲ್ಲ ಮಗನೇ, ಇನ್ಯಾರಿದ್ದಾರೆ? ಓ ಶಿವನಗೆ ಬದಿಯಲ್ಲಿ ನಿಂತಿದ್ದಾರೆ ಹೊರತು ಮುಖ್ಯವಾದಂತಹ ಒಂದು ವ್ಯಕ್ತಿ ಕಾಣುವುದಿಲ್ಲಲ್ಲ. ನಮ್ಮ ಕೂಟದಲ್ಲಿ ಒಬ್ಬ ಇದ್ದ, ಕೂಟದಿಂದ ಎಲ್ಲಿ ಹೋದ? ಹನುಮಂತ ನೀನಿಲ್ಲಿದ್ದೀಯ? ಓ ಹನುಮ Thank you.
ಕಂಡಿರಲ್ಲ ಸಾಗರವನ್ನು ನೋಡಿ ಅಷ್ಟು ಹಾರ್ತೇನೆ ಇಷ್ಟು ಹಾರ್ತೇನೆ ಅಂತ ಹೇಳಿದವರು ಅವರವರ ಅಭಿಪ್ರಾಯ ಅವರವರ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿದ್ದವರು ಹೇಳಿದ್ರು, ಹೌದು ಅಲ್ಲಿದ್ದವರು ಹೇಳಲಿಕ್ಕೆ ಬಾಕಿ ಉಂಟು. ಅಲ್ಲಿದ್ದವರೆಲ್ಲ ನೋಡಿ ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ, ನಾವು ಯಾವಾಗ ಹಾರುದು ನಾವು ಯಾವಾಗ ಹಾರುದು ಅಂತ. ಮುಂದಿನ ಸಲ ನಿಮಗೆ ಅವಕಾಶ ಕೊಡುವ ಮಕ್ಕಳಾಯ್ತಾ, ಈಗ ಅವರಿಗೆ ಹಾರಲಿಕ್ಕೆ ಆಗುದಿಲ್ಲ. ಆದ್ರೆ ಸುಗ್ರೀವ ನಮಗೆ ಕೊಟ್ಟಂತ ಆಜ್ಞೆ ಏನುಂಟು ಅದನ್ನು ನಾವು ಪರಿಪಾಲಿಸಲೇಬೇಕಲ್ವ. ಕೊಟ್ಟಂತ ಅವಧಿ ತೀರ್ತಾ ಬಂತು, ಇನ್ನು 3 ದಿನ ಇರುವುದು ಹೌದಲ್ವ. ಆದ್ರೆ ಆ ಸಾಗರವನ್ನು ಹಾರಬೇಕು ಅಂತ ಇದ್ರೆ ಇವರಿಂದ ಯಾರಿಂದಲೂ ಆಗುದಿಲ್ಲ ಅಂತ ಆಯ್ತು. ಆದ್ರೆ ನೀನಪ್ಪ ಏನೋ ತಿಳಿಯದವನಾಗಿ ಬದಿಯಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ಯಲ್ಲ. ಓ ಕಲಿ ಹನುಮ, ಕಲೀಲಿಕ್ಕೆ ಸುಮಾರು ಉಂಟು. ಕಲಿ ಅಂತ ಹೇಳಿದಲ್ಲ ಮತ್ತೆ ವೀರ ಕಲಿ, ಕಲಿ ಹೌದು ಕಲಿ ಹನುಮ. ಈ ಕೆಲಸ ಏನಾದರೂ ಆಗುದಂತ ಇದ್ರೆ ಬೇರೆ ಯಾರಿಂದಲೂ ಅಲ್ಲ, ಹನುಮಾನ ಅಂತ ನಿನ್ನಿಂದಲೇ ಸಾಧ್ಯ. ಯಾಕಂತಂದ್ರೆ ಬೆಳಕುತ್ತಿರುವಂತ ಸೂರ್ಯನಂತೆ ನೀನು ಕಂಗೊಳಿಸಬೇಕಾದವ ಹೌದಲ್ವಾ. ಹಾಗಾಗಿ ಈ ಪ್ರದೇಶವನ್ನು ಬಿಟ್ಟು ನೇರವಾಗಿ ಲಂಕೆಯನ್ನು ಹಾರಬೇಕು ಅಂತಂದ್ರೆ ಸಮರ್ಥ ಬೇರೆ ಯಾರು ಅಲ್ಲ ನೀನು. ಯಾಕಂತಂದ್ರೆ ಅಣುರೂಪಿನಲ್ಲೂ ನೀನು ಹೋಗುವವ ನೀನು, ಘನರೂಪದಿಂದಲೂ ಹೋಗುವವ ನೀನು. ಅಲ್ಲಿ ಆ ಲಂಕೆಯಲ್ಲಿ ಯಾರ್ಯಾರೆಲ್ಲ ರಾಕ್ಷಸರು ಇದ್ದಾರ ಅವರನ್ನು ಸದೆ ಬಡಿಯುವುದು ಅಂತಾದ್ರೆ ಅದಕ್ಕೆ ಯೋಗ್ಯ ವ್ಯಕ್ತಿ ನೀನೇ. ಲಂಕೆಯಲ್ಲಿರುವಂತ ಸೀತಾ ಮಾತೆಯನ್ನು ಅರಸಿಕೊಂಡು ನೀನೇ ಬರ್ತೀಯಾ.
ವೈದ್ಯರದು ಹಾರಿದಂತಹ ನನ್ನನ್ನು ನುಂಗಿಯೇ ಬಿಟ್ಲು. ಅವಳ ಉದರವನ್ನು ಸೇಳಿ ಹೊರಗೆ ಬಂದೆ. ಮಾಯೆ ಸಿಂಹಿಣಿ ಎನ್ನುವ ರಕ್ಕಸಿಯೊಬ್ಬಳು ಛಾಯೆಯಾಗಿ ನೆರಳ ಗಾತ್ರದಿಂದ ನನ್ನನ್ನು ಎಳೆಯುವುದಕ್ಕೆ ಆರಂಭ ಮಾಡಿದಳು. ಅವಳನ್ನು ಓದಿದ್ದು ಕೇಳಾಗಿದೆ. ಒಂದು ಕಾಲದಲ್ಲಿ ಪರ್ವತಗಳಿಗೆ ರೆಕ್ಕೆ ಇತ್ತಂತೆ. ಆ ರೆಕ್ಕೆಯ ಸಹಾಯದಿಂದ ಎಲ್ಲಿ ಬೇಕೋ ಅಲ್ಲಿಗೆ ಚಲಿಸ್ತಾ ಇದ್ದವಂತೆ ಪರ್ವತಗಳು ಜನಪ್ರದೇಶದಲ್ಲಿ ಹಾರಿ ನಿಂತಾಗ ಜನರ ಬದುಕು ದುಸ್ತರವಾಗುತ್ತದೆ ಎನ್ನುವ ಉದ್ದೇಶದಲ್ಲಿ ದೇವೇಂದ್ರ ಅವುಗಳ ರೆಕ್ಕೆಯನ್ನು ಕತ್ತರಿಸ್ತಾ ಇದ್ದರಂತೆ. ಆದ್ದರಿಂದಲೇ ಅವರಿಗೆ ಅಖಂಡಲ ಎನ್ನುವಂತಹ ಹೆಸರು. ಅಂತಹ ಪರ್ವತ ಶ್ರೇಣಿಯಲ್ಲಿ ಮೈನಾಕನೆನ್ನುವ ಪರ್ವತನು ಒಬ್ಬ. ನಮ್ಮಪ್ಪಯ್ಯನ ಸಹಾಯದಿಂದ ರೆಕ್ಕೆ ಸಮೇತ ಸಮುದ್ರದಲ್ಲಿ ರಕ್ಷಣೆಯನ್ನು ಪಡೆಯುವುದಕ್ಕೆ ಅವರಿಗೆ ಸಾಧ್ಯವಾಯಿತಂತೆ. ಅಂತಹ ಮೈನಾಕನು ಸಮುದ್ರದಿಂದ ಎದ್ದು ಬಂದು ಹಾರುತ್ತಿರುವಂತಹ ನನ್ನ ಆಯಾಸದ ಪರಿಹಾರಕ್ಕಾಗಿ ಕ್ಷಣ ಹೊತ್ತು ವಿಶ್ರಮಿಸುವಂತ ಕೇಳಿಕೊಂಡ. ರಾಮ ಸೇವೆಯಲ್ಲಿ ತೊಡಗಿದ ನನಗೆ ಆಯಾಸ ಇಲ್ಲ, ಆದರೂ ನಿನ್ನನ್ನು ಮನ್ನಿಸುವುದಕ್ಕಾಗಿ ಕಾಲ ಬೆರಳ ತುದಿಯನ್ನು ಊರಿ ನೀನು ಕೇಳಿಕೊಂಡದ್ದಕ್ಕೆ ಒಂದು ಮರ್ಯಾದೆ ಕೊಡ್ತೇನೆ ಅಂತ ಹೇಳಿ ಅವನನ್ನು ಮನ್ನಿಸಿ ಮುಂದೆ ಬಂದೆ. ಆದರೆ ಮೇಲೆ ನಿಂತಿರುವಂತಹ ದಿಗದಿ ಪಾಲಕರು ಹೇಳುತ್ತಿರುವ ವಾಕ್ಯ ಏನು? ಹಾರಿದರು ಹನುಮಂತ ಲಂಕೆಯನ್ನು ಬಿಟ್ಟು 700 ಯೋಜನ ಮುಂದಕ್ಕೆ. ಹಾಗಾದರೆ 700 ಯೋಜನ ಹಿಂದೆ ಉಳಿಯಿತು ಲಂಕೆ, ಹೆಚ್ಚಿಗೆ ಆಯ್ತಾ ಅಂತ. ಬರೇ 100 ಯೋಜನ ಹಾರಬೇಕಾದ ನಾನು 800 ಯೋಜನ ಹಾರಿದನಲ್ಲ. ರಭಸ 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 ಉತ್ಸಾಹ. ರಾಮ ಸೇವೆ ಮಾಡುವಾಗ ಲೆಕ್ಕ ಇಲ್ಲ, ಒಟ್ಟು ಮಾಡುದು. ಹೆಚ್ಚಾಯ್ತು ಸ್ವಲ್ಪ. ಹಾಗಾದರೆ ಲಂಕೆ ಎಲ್ಲಿ ಉಂಟು ಅಂತ ಯಾರಲ್ಲಿ ಕೇಳುವುದು? ನೋಡೋಣ. ಸ್ವಾಮಿ, ದಿಕ್ಕು ತಪ್ಪಿ ಹೋಯಿತು. ನಿತ್ತ ಜಾಗ ಯಾವ ದೇಶ ಅಂತಲೇ ನನಗೆ ಗೊತ್ತಾಗುವುದಿಲ್ಲ. ಇದು ಯಾವ ದೇಶ, ಯಾವ ಪ್ರದೇಶ ನಿಮಗೆ ಹೇಳುವುದಕ್ಕೆ ಖಚಿತವಾದಂತಹ ತಿಳುವಳಿಕೆ ಉಂಟೆ? ಬೇಸರಿಸಬೇಡಿ, ನೀವು ಇಲ್ಲಿ ಬಂದು ನೆಲೆದಿದ್ದು ಎಷ್ಟು ವರ್ಷ ಆಯಿತು? ರಾವಣ ಎನ್ನುವಂತಹ ದುರಾತ್ಮ ಇರಬಹುದಾದಂತಹ ಲಂಕೆಯಲ್ಲಿ ಶ್ರೀರಾಮಚಂದ್ರನ ಒಡೆಯನ್ನು ಅಪಹರಿಸಿದಂತಹ ರಾವಣೇಶ್ವರ ನಮಗೆ ಬಹಳ ಬೇಕಾದ, ಅವನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಲ್ಲೇ ಹೊರಟವ ನಾನು. ಸ್ವಾಮಿ, ಒಂದು ಉಪಕಾರ ಮಾಡ್ತೀರಾ? ಭವಿತವ್ಯನ್ನಾದರೂ ಬಗೆದು ನೋಡಬಲ್ಲಂತಹ ಕ್ರಾಂತದರ್ಶಿಗಳು ತಾವು. ಅಲ್ಲಿಗೆಲ್ಲಿಗೆ ಹೋಗಬೇಕು ಅಂತ ಇಲ್ಲ, ನಿತ್ತ ನೆಲದಲ್ಲಿಯೇ ಯಾವ ನೆಲೆಯನ್ನೂ ಹೇಳಬಲ್ಲವರು. ಒಮ್ಮೆ ಕಣ್ತೆರೆದು ನನ್ನನ್ನು ಅನುಗ್ರಹಿಸಬಲ್ಲಿರಾ ಲಂಕೆಯಲ್ಲಿ ಅಂತ ಹೇಳಬಲ್ಲಿರಾ ಸ್ವಾಮಿ? ಹೇಳಬಲ್ಲ ಎರಡು ಕಾಲಿಲ್ಲದ ಎಡಬಗೆ
ಮರದಿಂದ ಮರಕ್ಕೆ ಹಾರಿ ಜೀವನ ಮಾಡುವ ಒಂದು ಬರೇ ಮಂಗಲಿ ಬರೇ ಅಲ್ಲ ಮಂಗ ಮಂಗ. ಆದ್ರೆ ನಿನ್ನ ಬಾಯಲ್ಲಿ ಬರುವ ಮಾತು ಮಾತ್ರ ಬಹಳ ರಾವಣ 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 ರಾವಣನು ನಿಂತ ಮೊದಲೊಂದು ವಿಷಯ ಇದೆಯಲ್ಲ, ರಾಮ ಸೇವೆ ರಾಮ ಸೇವೆ ರಾಮ ಸೇವೆ ರಾಮ ಗೊತ್ತುಂಟಯ್ಯ. ಭೂಲೋಕದಲ್ಲಿ ಎಲ್ಲ ಕೆಲವರೆಲ್ಲ ಹೇಳುವರಿದ್ದಾರೆ ನಮಗೆ ರಾಮ ಸೇವೆ ರಾಮ ಸೇವೆ, ಒಳಗೆ ಬಂದು ಎಲ್ಲ ಬೇರೆ. ಆದ್ದರಿಂದ ಹಾಗೆ ಹೇಳ್ತಾ ಲಂಕೆಯನ್ನು ಕೇಳ್ತಾ ಇದ್ದೀಯಲ್ಲ, ಅಯ್ಯೋ ನಿನ್ನ ಬುದ್ಧಿಗೆ ಎಷ್ಟು ಮಂಕು ಬಡಿದೆ ಅಂತ ಕಾಣ್ತದೆ. ಯಾಕೆ ಅಲ್ಲ ಇದ್ರೆ ಲಂಕೆಗೆ ಹೋಗ್ಬೇಕು ಅಂತ ಹೇಳ್ತೀಯಲ್ಲ, ಏನು ಮನೆಯಲ್ಲಿ ನಿನ್ನಲ್ಲಿ ನಿನ್ನವರಲ್ಲಿ ಬರುವುದಿಲ್ಲ ಅಂತ ಹೇಳಿ ಬಂದಿದ್ಯ ಅಂತ? ಅಲ್ಲ ಬರ್ತೇನೆ ಅಂತ ಹೇಳಲಿಲ್ಲ, ಬರುವುದಿಲ್ಲ ಅಂತ ಹೇಳಲಿಲ್ಲ. ಅಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ನಿನ್ನ ದೇಹದ ಹಂಗನ್ನೇ ತೊರೆದು ಬಂದಿರಬೇಕು ಅಂತ ನನ್ನ ಭಾವನೆ ಅಷ್ಟೇ. ಯಾಕಂದ್ರೆ ನಿನ್ನ ಈ ಆಸಕ್ತಿ ಹೇಗಾಯ್ತು ಗೊತ್ತಾ? ಕುರುಡನಿಗೆ ಕನ್ನಡಿ ಯಾಕೆ? ಕನ್ನಡಿ ಬೇಡ ಅಂತಲ್ಲ, ಬಾಕಿದವರಿಗೆ ತೋರಿಸಬಹುದಲ್ಲ. ಹಾಗಲ್ಲ, ಅವನಿಗೆ ಉಪಯೋಗ ಉಂಟು ಅವನಿಗಿಲ್ಲ. ಹಾ ಮಾತ್ರವಲ್ಲ, ಮತ್ತೆ ಕೆಲವರೆಲ್ಲ ಕುರುಡರು ಕನ್ನಡಿ ಇಟ್ಕೊಳ್ತಾರೆ. ಯಾಕೆ? ಇವರಿಗೆ ನೋಡುವ ಯೋಗ ಇಲ್ಲಲ್ಲ, ಮತ್ತೆ ಬಾಕಿದವರು ನೋಡ್ಲಿ ಅಂತ ಇರ್ಬೋದು ಅವರ ಅವರ ಸಮಾಧಾನಕ್ಕೆ. ಹಾಗೆಯೇ ನಿನ್ನ ಕೃತಿ ಹೇಗಾಯ್ತು ಅಂತ ನಾನು ಅದಕ್ಕೆ ಉಪಮೆ ಕೊಡು. ಹೇಗೆ ಗೊತ್ತಾಯ್ತಲ್ಲ, ಕಿವುಡನಿಗೆ ಸಂಗೀತ ಕೇಳುವ ಹುಟ್ಟಿ ಯಾಕೆ? ಕೇಳಿಸಬಹುದಷ್ಟೇ, ಕೇಳಲಿಕ್ಕೆ ಆಗುದಿಲ್ಲ. ಕೇಳಿಸುದು ಮತ್ತೊಬ್ಬರಿಗೆ. ಸಂಗೀತದ ಬಗ್ಗೆ ಮೊದಲಲ್ಲಿ ಯಾರು ಅನುಭವ ಉಳ್ಳವನಾದ್ರೆ ಆದ್ರೆ ನನಗೆ ಕೇಳುವುದಿಲ್ಲ ಅಂತ ಯಾರಾದ್ರೂ ಕೇಳಲಿ, ಒಂದು ಸಂಗೀತ ಪಾಠ ಶಾಲೆ ತೆರೀಬಹುದು. ಹೌದೌದು, ಹಾಗೆಯೇ ಎರಡೂ ಕಾಲನ್ನು ಕಳೆದುಕೊಂಡವ, ಅಂದ್ರೆ ಕಾಲಿಲ್ಲದವ, ಪಾದಯಾತ್ರೆ ಮಾಡ್ತೇನೆ ಅಂತ ಉತ್ಸವದಲ್ಲಿ ಮುಂದೆ ಹೋದ್ರೆ ಹೇಗಾದ? ಪಾದವೇ ಇಲ್ಲದೆ ಇದ್ರೆ ಯಾತ್ರೆ ಇಲ್ಲ. ನಿನ್ನ ಅಭಿರುಚಿ ಹಾಗೆ ಆಯ್ತು ಅಂತ ನಿನಗೆ ಹೇಳುದು. ಆದ ಯಾಕೆ ನೀನು ಯೋಚಿಸಿಕೊಂಡಂತ ಲಂಕೆ ಸಾಮಾನ್ಯವಾದಲ್ಲ, ಮತ್ತೆ ಅಲ್ಲಿಗೆ ಹೋದವ ಹಿಂದೆ ಬರ್ತೇನೆ ಅನ್ನೋ ವಿಶ್ವಾಸ ಇರ್ಲಿಕ್ಕಿಲ್ಲ. ಸುಮ್ಮನೆ ಕ್ರಯ ಕೊಟ್ಟು ಯಾಕಯ್ಯ ಪ್ರಾಣ ಕಳ್ಕೊಳ್ತೀನಿ ಸ್ವಾಮಿ? ಓ ನಿಮ್ಮ ಮಾತಿನಿಂದ ನನಗೆ ಒಂದಷ್ಟು ಅರ್ಥ ಧ್ವನಿಸ್ತದೆ. ಅಲ್ಲಿ ಹೋದ್ರೆ ಹಿಂದೆ ಬರ್ಲಿಕ್ಕಿಲ್ಲ, ಪದಾರ್ಥಕ್ಕೆ ಉಪ್ಪು ಹಾಕಿದಾಗೆ ತೆಗಿಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಇನ್ನು ಮುಂದಾದ್ರೆ ಏನು ನನಗೆ ಏನು ಹಾಗೆಲ್ಲ ಇಲ್ಲ. ಅಂದ್ರೆ ಸ್ವಾಮಿ ಕಾರ್ಯದಲ್ಲಿ ತನುವ ತೆತ್ತೇನಾದರೂ ಸಾರ್ಥಕ, ನನಗೆ ಸತ್ರು ದೊಡ್ಡ ಸಂಗತಿ ಇಲ್ಲ. ಈ ಕೆಲಸದಲ್ಲಿ ನಾನು ಸತ್ರೆ ನಾ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಮತ್ತೆ ಒಂದು ಸ್ವಾಮಿ, ಯಾವುದಾದ್ರೂ ಜೀವ ಇರುವಾಗಲ್ವ ಅಷ್ಟೇ, ಹೋದ ಮೇಲೆ ಬೇಕು ಯಾವುದು ಬೇಡ. ನಾವು ಈಗ ಹೆಣವಾಗುವಲ್ಲಿವರೆಗೆ ಹೆಣಗಾಡುವುದು ನೋಡಿ, ಆದ್ದರಿಂದ ನನಗೆ ಜೀವ ಇರುವವರೆಗೆ ಅಂತ ನಾನು ಮಾಡಬೇಕು ಅಂತ ಉಂಟು. ಮಾಡ್ತಾ ಎಂತಾದ್ರೂ ಹೋಗ್ಲಿ ಅಂತ ಮಾಡ್ತಾ ಇದ್ದಿದ್ರು ಗೊತ್ತುಂಟು ನನಗೆ, ಮುಂದೆ ಮಾಡಬೇಕು ಅನ್ನೋ ಉತ್ಸಾಹ ಉಂಟು ಅಂತ ಈಗ ತೋರಿಸಿ. ಅಯ್ಯೋ ಮಹಾರಾಜ, ನಿನ್ನ ಈ ಉತ್ಸಾಹಕ್ಕೆ ನಾನು ಕೂಡ ಸ್ವಲ್ಪ ಸಹಕಾರಿ ಆಗಬೇಕು ಅಂತ ಮನಸ್ಸು ಉಂಟು. ಆದ್ರೆ ಏನು ಮಾಡುವುದು, ಎಷ್ಟೋ ಕಾಲವಾಯ್ತು ಈ ಸ್ಥಳದಲ್ಲಿ ಕೂತು, ನಾನು ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ ಹೇಳುದಿಲ್ಲ ಅಂತ ಏನಾದ್ರೂ ಹೇಳಬೇಕು ಅಂತ ಮನಸ್ಸುಂಟು, ಆ ಭಾಷೆ ಇಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಹೌದೇ, ಅದಕ್ಕೆ ಕಾರಣ ಉಂಟು. ನನ್ನ ಈ ಕೇಶ ಅಂದ್ರೆ ಈ ಜತೆ ಹಾಗೂ ಈ ಗಡ್ಡ ಪಾತಾಳವನ್ನು ಸೇರಿದೆ. ಕೂತು ಅಷ್ಟು ಸಮಯ ಆಯ್ತು, ಅಷ್ಟು ಕಾಲವಾಯ್ತು. ಯೋಗವಗ್ರರಾದಂತಹ ನೀವು ತಿಳಿಯದ ಹಾಗೆ ಜಡೆ ಮತ್ತೆ ನಿಮ್ಮ ಗಡ್ಡ ಪಾತಾಳದಲ್ಲಿ ಬೇರು ಬಿಟ್ಟಿದೆ, ಬೇರು ಬಿಟ್ಟಿದೆ. ಈಗ ಅದನ್ನು ಸೆಳೆದು ಮೇಲೆ ಹೇಳುವಂತ ಸಾಮರ್ಥ್ಯ ನನ್ನಲ್ಲಿಲ್ಲ. ಈಗ ನನಗೆ ಲಂಕೆ ನೋಡ್ಬೇಕು ಅಂತ ಇದ್ರೆ ನಾನು ನಿನಗೆ ಉಪಕಾರ ಮಾಡುವುದು ಹೌದಲ್ವಾ? ಈಗ ಎಳೀಲಿಕ್ಕೆ ಆಗುದಿಲ್ಲ. ಅಲ್ಲ ಎದ್ದು ಎಳೆದು ಎದ್ದಲಾದ್ರೆ ಪ್ರಯತ್ನ ಮಾಡಬಹುದಿತ್ತು, ಆದ್ರೆ ಈಗ ಕೂಡುದಿಲ್ಲ ಸ್ವಾಮಿ. ಅದಕ್ಕೆ ನೀವು ಪ್ರಯತ್ನ ಬರಬೇಕು ಅಂತ ನಾನು ಹೇಳಿಯಲ್ಲ. ನಾನು ಯಾಕೆ ಹೇಳಿದೆ ಅಂದ್ರೆ ನಿನಗೆ ಲಂಕೆಯನ್ನು ನೋಡುವ ಆತುರ ನನಗೆ ಇಲ್ಲಿಂದ ಹೇಳುವ. ನಾನಿಲ್ವ? ಹೌದಾ? ನಾನಿಲ್ವ? ಕುಳಿತ ಕುಳಿತ ಹಾಗಾದ್ರೆ ಪ್ರಯತ್ನಿಸಿ ನೋಡೋಣ. Thank you.
ನಮ್ಮ ಪರಿಚಯ ಇಲ್ಲದ ವ್ಯಕ್ತಿಗಳಿದ್ದಾರೆ ಇಲ್ಲಿ. ಇದಾಲಂಕಾಪುರ ಇಲ್ಲಿಗೆ ಒಳ್ಳೆ ಯಾರು ಗೊತ್ತಾ? ರಾಮಣೇಶ್ವರ ದಶಗಟ್ಟಣೆ ಬೆಳೀತಾ ಇದ್ದಾನೆ. ನಾನು ಯಾರು ಗೊತ್ತಾಯ್ತ? ಏಳು ಸುತ್ತಿನ ಕೋಟೆಯನ್ನೇ ರಕ್ಷಣೆ ಮಾಡುವಲ್ಲವಳಿ ನಾನೇ ಲಂಕಿಣಿ. ನಾನಿದ್ದ ಕಾರಣವೇ ಈ ಲಂಕಾ ಕ್ಷೇತ್ರವೇ ಕ್ಷೇಮವಾಗಿ ಉಂಟು ನೋಡಿ. ಇಲ್ಲದಿದ್ರೆ ಎಲ್ಲರಿಗೂ ತೊಂದರೆಯೇ ಸರಿ. ಯಾಕೆ ಗೊತ್ತ? ಇಲ್ಲಿದ್ದವರು ಎಲ್ಲರ ರಕ್ಷಣೆಯನ್ನು ಮಾಡುವವಳು ನಾನಾಗಿದ್ದೇನೆ. ರಾತ್ರಿ ವೇಳೆ ಹೊಯೋಗಿ ಮುಳುಗಬೇಕಾದ್ರೆ ಲಂಕಾ ಲಕ್ಷ್ಮಿಯಾದಂತ ಲಂಕಿನಿ ಆದಂತ ನಾನು ಇಲ್ಲಿ ತಿರುಗಾಡ್ತಾ ಇದ್ದ ಕಾರಣ ಒಬ್ಬ ವ್ಯಕ್ತಿ ಕೂಡ ಒಳ ಪ್ರವೇಶ ಮಾಡುವ ಹಾಗಿಲ್ಲ. ಹೆಚ್ಚೇಕೆ ನಮ್ಮ ಕುಲದೇವಳಾದ ಪರಮೇಶ್ವರ ಕೂಡ ಲಂಕಿನಿ ಒಮ್ಮೆ ಪ್ರವೇಶ ಮಾಡಲೇ ಒಳಗೆ ಅಂತ ಕೇಳಿದ್ರೆ ರಾಮಣೇಶ್ವರನು ಕಾಣಬೇಕು ಅಂತ ಕೇಳಿದ್ರು ಕೂಡ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಲ್ಲಿ ನನ್ನನ್ನ ರಕ್ಷಣೆಗಾಗಿಷ್ಟಿದ್ದಾರೆ. ಓಯ್, ಎಂತದ್ ಯಾರಿದ್ದಾರಂತ ನಾವು ಕಾಯುತ್ತೇವೆ? ಯಾರಿಲ್ಲ, ಸುಮ್ಮನೆ ವ್ಯರ್ಥ ತಿರುಗಾಡಿ ತಿರುಗಾಡಿ ತಿರುಗಾಟ ಮಾಡಿ ಮಾಡಿ ಸಾಕಾಯ್ತು. ಇನ್ನು ಎಂತದಕ್ಕೆ ತಿರುಗಾಟ? ನಮಗೆ ಇನ್ನೂ ಬೇಕಾ ತಿರುಗಾಟ? ಅಗತ್ಯವಿಲ್ಲ ಅಂತ ಉಂಟು. ಆದ್ರೆ ಏನು ಮಾಡು ಹೇಳಿ? ನಾವು ಮಾಡುವಂತ ಉದ್ಯೋಗ ಅಲ್ವ, ನಿಷ್ಠೆಯಿಂದಲೇ ಮಾಡಿಕೊಂಡು ಬಂದವರು. ಅದಕ್ಕಾಗಿ ಯಾವ ಕಾರಣಕ್ಕೂ ನಾವು ಬಿಟ್ಟುಕೊಡುವ ಹಾಗಿಲ್ಲ. ಅದಲ್ಲ, ಯಾಕೋ ಏನು ಗೊತ್ತಾಗಲಿಲ್ಲ, ಇವತ್ತು ಯಾಕೆ ಹೀಗಾಗ್ತದಂತ ಗೊತ್ತಾಗ ಸ್ವಲ್ಪ ಉದ್ದಕ್ಕೆ ಕೂತ್ರೆ ಏನಂತ ನಿದ್ರೆ ಅಂತ ಗೊತ್ತಿದ್ರಲ್ವೋ ನಮಗೆ. ನಮ್ಮ ಜೀವನದಲ್ಲಿ ನಾವು ನಿದ್ರೆ ಮಾಡಿದ್ದು ಬಹಳಷ್ಟು ಕಡಿಮೆ. ನಿದ್ರೆ ಇಲ್ಲದೆ ಇಷ್ಟು ತಿರುಗಾಟವಾಯ್ತು. ಹಾಗಾಗಿ ಕೋಟೆಯನ್ನು ಸುತ್ತುತ್ತಾ ಇದ್ದವಳು ಈಗ ಸ್ವಲ್ಪ ಉದ್ದಕ್ಕೆ ಮಲಗಿದ್ರೆ ಏನಂತೆ? ಮಲಗುದು ಎಲ್ಲಿ? ಎಲ್ಲೆಲ್ಲಿ ಮಲಗಿದ್ರೆ ಆಗ್ಲಿಕ್ಕಿಲ್ಲ. ನಾನು ಮಲಗಿದಾಗಲೇ ಯಾರಾದ್ರೂ ದುಷ್ಟರು ಬಂದು ಒಳಪ್ರವೇಶ ಮಾಡಿದ್ರೆ ಅದೇ ಆಗ್ಲಿಕ್ಕಿಲ್ಲ. ದ್ವಾರ ಉಂಟಲ್ಲ, ಈ ಬಾಗಿಲಿಗೆ ಅಡ್ಡವಾಗಿ ಮಲಗಬೇಕು. ಅದು ಹೇಗೆ? ನಾನು ಸುತ್ತ ಬರುವಾಗ ನೀವು ಆಜಾತ್ಯ ಅಂತ ನೆನ್ ತಿಳ್ಕೊಳ್ಬೇಕು. ಕ್ರಮ ಹಾಕಿ ಅಮ್ಮ ಇಲ್ಲಿ ಮಲಗೋ, ಇನ್ನು ತಡ ಮಾಡುದಕ್ಕೆ ಮೊದಲೇ ತಡ ಆಗಿದಲ್ಲ. ಹಾಡುಗಳು ಮಕ್ಕಳನ್ನು ತೂಗಿ ಮಲಗಿಸುತ್ತಿರುವಂತಹ ತಾಯಂದಿರ ಜೋಗುಳ ಕೇಳಿಸ್ತಾ ಇದೆ. ಜೊತೆಯಲ್ಲಿ ಮುದುಕರು ಗೊರಗೊರ ಕೆಮ್ಮುವ ಧ್ವನಿಯೂ ಕೇಳುತ್ತದೆ. ಲಂಕೆಗೆ ಲಂಕೆಯೇ ಮಲಗಿ ನಿದ್ರಿಸುತ್ತಾ ಇದೆ. ರಾತ್ರಿಂಚರರು ಅಂತ ರಕ್ಕಸರಿಗೆ ಹೆಸರು. ರಾವಣನ ವೈಭವದ ಆಡಳಿತದಲ್ಲಿ ಪರಿಷ್ಕಾರಗೊಂಡಿದೆ. ರಕ್ಕಸರಾದರೂ ರಾತ್ರಿಯ ಹೊತ್ತಿನಲ್ಲಿ ಮಲಗುತ್ತಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಏನೇ ಇರಲಿ, ಈ ವೈಭವವನ್ನು ಕಂಡು ನಾವು ಅದಕ್ಕೆ ಮೂಕ ವಿಸ್ಮಿತರಾಗಿ ನಿಲ್ಲುವುದಲ್ಲ, ನನಗೆ ಒಳಗೆ ಹೋಗಬೇಕಾದ ನೀವು ಇದೇ ಅಲ್ವಾ ದ್ವಾರ? ದ್ವಾರದ ಮೂಲಕವಾಗಿ ಅದರೊಳಗೆ ಹೋಗ್ತೇನೆ.
ದ್ವಾರದಲ್ಲಿ ಏನೋ ಒಂದು ಬಂಡೆ ಕಲ್ಲಿಟ್ಟಿದ್ದಾರ ಅಂತ. ನನ್ನ ಕಾಲಿಗೆ ತಾಗಿದ್ದೇ ತಡ, ನಾನು ಹಿಂದಕ್ಕೆ ಎಸೆಯಲ್ಪಟ್ಟೆ ಅಂತ. ಅದ್ಯಾಕೆ ಬಂಡೆ ಕಲ್ಲಿಟ್ಟದ್ದು? ಅದ್ಯಾಕೆ ಬಂಡೆ ಕಲ್ಲಿಟ್ಟದ್ದು? ಅಯ್ಯೋ, ಬಂಡೆ ಕಲ್ಲಲ್ಲಪ್ಪ, ಒಂದು ದೊಡ್ಡ ಗಾತ್ರದ ಬಂಡೆ ಕಲ್ಲಿನ ಹಾಗಿದ್ದ ಒಂದು ಜೀವ ಮಲಗಿದೆ. ಇದಕ್ಕೆ ಇದರ ಗೊಡವೆಯೂ ಇಲ್ವಲ್ಲ. ಇದು ಜಾತಿ ನೋಡುವಾಗ ಹೆಣ್ಣು, ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಹೆಣ್ಣು ಅಂತ. ಉಟ್ಟ ಬಟ್ಟೆ ಎಲ್ಲೆಲ್ಲೆಲ್ಲ ಉಂಟು, ಉಂಟೋ ಇಲ್ವೋ ಅಂತ ಅದಕ್ಕೆ ಗೊತ್ತಿಲ್ಲ. ಹೊಟ್ಟಿನಲ್ಲಿ ಹೊರಳುತ್ತಾ ಉಂಟು, ನೊರೆ ನೊರೆ ಕಾಡ್ತಾ ಉಂಟು, ಕುಡಿದದ್ದು ಹೆಚ್ಚಿರಬೇಕು. ಅಯ್ಯೋ, ಇದನ್ನೆಲ್ಲಿಯಾದರೂ ದಾಟಿ ಹೋದೆ ಅಂತ ಆದರೆ ನನ್ನ ಅಪ್ಪನನ್ನು ನಾನು ಮೀರಿದ ಹಾಗಾಗ್ತದೆ. ಜೀವ ಇರುವುದನ್ನು ನಾವು ಯಾವ ಕಾಲಕ್ಕೂ ದಾಟಿ ಹೋಗಬಾರದಂತೆ. ಹಾಗೆ ಅಂತ ಇದನ್ನು ನಾನು ಎಬ್ಬಿಸಿ ಹೋದೆ ಅಂತ ಇದ್ರೆ ಎಬ್ಬಿಸುವುದು ಎಂಥದ್ರಲ್ಲಿ? ಯಾವ ಕೈಯನ್ನು ಮುಟ್ಟಿ ಮತ್ತೆ ಎಲ್ಲಿ ತೊಳೆಯುವುದು? ಅಯ್ಯೋ, ನೋಡುವ, ಒಂದು ಕೆಲಸ ಮಾಡುವ, ಒಂದು ಸಣ್ಣ ಕಡ್ಡಿ ತೆಕ್ಕೊಂಡು ಇದರ ಕಿವಿಗೆ ಹಾಕ, ಎಚ್ಚರ ಆಗ್ತದ ನೋಡುವ. ಬೀದಿ ನಾಯಿಗಳಿಗೆ ಬಿಡಬೇಡಿ ಅಂತ ಕೇಳಿದ್ರೆ ಯಾರಿಗೆ ಅರ್ಥ ಆಗುತ್ತೆ? ಅದಾಗ್ಲಿಕ್ಕಿಲ್ಲ, ಮಲಗಿ ಸಾಯ್ಲಿಕ್ಕೆ ಬಿಡು. ಇಷ್ಟು ದೊಡ್ಡ ಕಟ್ಟಿಗೆಯ ತುಂಡು ತೆಗೆದು ಕಿವಿಗೆ ತುಂಬಿಸಿದ್ದೇನೆ, ಬೀದಿ ನಾಯಿಗಳು ಅಂತ ತಿರುಗಿ ಮಲಗಿದ್ದಾರೆ. ಅದು ಕಿವಿಯ ಸುರಂಗವ ಎಂತದ್ದು ಅಂತ ಅರ್ಥ ಆಗುವುದಿಲ್ಲ. ಮೂಗಿನ ಹೊಳ್ಳೆಗೆ ಅಷ್ಟು ದೊಡ್ಡ ಕಟ್ಟಿಗೆಯ ತುಂಡು ತುರುಕಿಸಿದ್ರು ಇವಳಿಗೆ ಅರ್ಥ ಆಗ್ಲಿಲ್ಲ. ಸೊಳ್ಳೆ ಅಂತ ಹೇಳ್ತಾಳೆ, ಅವನು ಪೆಟ್ಟಲ್ಲದೆ ಬೇರೆ ಮತ್ತಿಲ್ಲ. ನೋಡುವ, ಒಂದು ದೂರದಿಂದ ಶಬ್ದ ಕೇಳ್ತಾ ಉಂಟು. ಬಲವಾಗಿ ಒಂದು ಹೊಡೆದಿದ್ದೇನೆ, ಎಲ್ಲಿಯೋ ಪೆಟ್ಟಾಗ್ತದೆ ಅಂತ ಹೇಳ್ತಾರೆ. ಹತ್ತಿರ ಆದ್ರೆ ಸ್ವಲ್ಪ ದೂರ, ಇಲ್ಲಿ ಅಲ್ಲ. ನೋಡು, ಇಲ್ಲಿ ಇವಳಿಗೆ ಬಿದ್ರು ಹತ್ತಿರದಲ್ಲಿ ಅಂತ ಹೇಳ್ತಾಳೆ, ದೂರದಲ್ಲಿ ಅಲ್ಲ ಹತ್ತಿರದಲ್ಲಿ. ಇದು ಯಾವ ಸಮಯ ಅಂತ ನೋಡು, ಇದು ಮಧ್ಯರಾತ್ರಿಯ ಸಮಯ.
ಮಧ್ಯರಾತ್ರಿಯ ಸಮಯದಲ್ಲಿ ಎಲ್ಲರೂ ಆಯಾಕಿ ಮಲಗಬೇಕಿತ್ತು. ಆದ್ರೆ ನಿನ್ನಲ್ಲೇ ಕೇಳ್ತಾ ಇದ್ದೇನೆ, ನಿನಗೆ ನಿದ್ರೆ ಬರುದಿಲ್ವ? ನಿದ್ರೆ ಬರಲಿಲ್ವ? ನಿದ್ರೆ ಬರಲಿಲ್ವ ಅಂತ ನಿದ್ದೆ ಇಲ್ಲವೇ? ನಿದ್ದೆ ಇಲ್ಲವೇ ನಿನಗೆ? ನಿದ್ದೆ ಮಾಡಬಾರ್ದು. ಯಾಕೆ? ರೋಗ. ಜೀವಿಗಳು ಪ್ರಪಂಚದಲ್ಲಿ ಸೋಲುವುದು ನಾಲ್ಕು ವಿಷಯದಲ್ಲಿ. ಏನಂತ? ನಿದ್ರೆ, ಆಹಾರ, ಭಯ, ಮೈಥುನ. ಈ ನಾಲ್ಕು ಯಾರಿಗಿಲ್ವೋ ಅವರು ಮತ್ತೆ ದೇವರಾಗ್ತಾರೆ ಅಂತ ಲೆಕ್ಕ. ಹೌದಾ? ಹೌದೌದು. ಈಗ ನೀವು ದೇವರಾಗುವುದಕ್ಕೆ ಒಂದು ಸಾಧನೆ. ಸಾಧನೆ ನನಗೆ ನಿದ್ರೆಯ ಗೊಡವೆ ಇಲ್ಲ. ಆಹಾರ ಸಿಕ್ಕಿದ್ರೂ ಆಗ್ತದೆ, ಸಿಕ್ಕದೇ ಇದ್ರೂ ಆಗ್ತದೆ. ಹೌದಾ? ಮತ್ತೆ ನಾನು ಬ್ರಹ್ಮಚಾರಿ, ಮೈಥುನದ ವಿಷಯ ಇಲ್ಲ, ಮದುವೆ ಆಗಲಿಲ್ಲ. ಮತ್ತೆ ನನಗೆ ಹೆದರಿಕೆ ಎನ್ನುವುದು ಬರೀಲಿಕ್ಕೆ ಮಾತ್ರ ಗೊತ್ತುಂಟು ವಿನಃ ಅನುಭವದಲ್ಲಿ ಇಷ್ಟರವರೆಗೆ ಆಗಲೇ ಇಲ್ಲ. ಅಲ್ಲ, ನನಗೆ ಅನುಭವದಲ್ಲಿ ಆಗಲೇ ಇಲ್ಲ ಇದು. ಅದಲ್ಲ, ನೀನು ಭೂತ. ಯಾರು ನೀನು? ಅದ್ಭುತ. ಅದ್ಭುತ ಅದ್ಭುತ. ಭಯಂಕರ ಭಯಂಕರ ಅದ್ಭುತ. ಅದ್ಭುತ 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 ಅದ್ಭುತ. ಸರಿ ಅಂತ ಅದ್ಭುತ ಆದ್ರೆ ನಾಡು ಶಾಯಿ. ನೀನು ಉದ್ದುಟು ಉದ್ದುರುಟು ತನವನ್ನು ತೋರಿಸ್ತಾ ಇದೆಯಲ್ಲ. ಚೋರೆ ಚೋರೆ, ಏನು ನೀನ್ ಯಾರೇ? ನಾನು ಯಾರಂತ ಮಾತ್ರ ಒಳ್ಳೆ ತರಬಾರ್ದು ಯಾರಂತ ಕೇಳ್ತಿಯಲ್ಲ. ಸರಿಯಾಗಿ ನೋಡು, ಇದು ತೋರ
ಏನು ಇದೇ ಲಂಕಾಪುರ. ಈ ಲಂಕಾಪುರದಲ್ಲಿ ಎಲ್ಲರೂ ಮಲಗಿದ್ದಾರೆ. ಇಲ್ಲಿಯ ಒಡೆಯ ಯಾರು ಗೊತ್ತಾ? ರಾವಣೇಶ್ವರನೆಂಬವ. ಅವಳ ರಕ್ಷಣೆಗಾಗಿ, ಸಕಲರ ರಕ್ಷಣೆಗಾಗಿ ಇದ್ದವಳು. ಯಾರಂತ ಕೇಳ್ತಿದ್ಯಾ? ಲಂಕಾ ಲಕ್ಷ್ಮಿ, ಲಂಕಿಣಿ ಅಂದ್ರೆ ನಾಳೆ ನಾನು ಯಾರೆಂಬುದನ್ನು ತಿಳಿಸಿದೆ. ಆದ್ರೆ ಪ್ರಾಣಿಯಾಗಲಿ ಮತ್ತೊಬ್ಬನಾಗಲಿ, ನೀನೊಬ್ಬ ಶುದ್ಧ ಕಲ್ಲನಾಗಿ ಬಂದಿದ್ದೆಲ್ಲ ಯಾರೆಲ್ಲ ಮಕ್ಕಳು ಕಲ್ಲನಲ್ಲ ನಮೋ ನೀ ಮಾತಾಡುದು ಸಾಧಾರಣ ಅರ್ಥ ಆಗ್ಲಿಕ್ಕಿಲ್ಲ. ಹಾಗುಂಟದು ಇಲ್ಲಿ ಕೇಳು, ನಿನಗೆ ವಾಯುವಿನ ಪರಿಚಯ ಉಂಟಾ? ಯಾವ ವಾಯು? ಒಳ್ಳೆ ವಾಯು, ಅದರಲ್ಲೂ ಕೆಟ್ಟದು ಒಳ್ಳೆಯದು ಅದುಂಟಲ್ಲ. ಯಾವುದು ಈಗ? ದುರ್ಗಂಧ ಇಲ್ವಾ? ಉಂಟು. ಅದು ಕೆಟ್ಟ ವಾಯು ಅಲ್ವಾ? ಆದ್ರೆ ವಾಯು ಅಂತ ಹೆಸರಲ್ವಾ? ಹೌದು, ಅದರಲ್ಲಿ ಒಳ್ಳೆ ವಾಯು. ಒಳ್ಳೆ ವಾಯು ಅಂತ ಹೇಳಿದ್ರೆ ಯಾರು ಗೊತ್ತುಂಟ? ಯಾವುದು? ಪ್ರಾಣ ಸ್ವರೂಪನಾದ, ನಮ್ಮ ಜೀವನಾಧಾರಕ್ಕೆ ಮುಖ್ಯನಾದಂತಹ ಒಬ್ಬ ವಾಯು ಇದ್ದಾನಲ್ಲ, ವಾಯುದೇವ. ನಿನ್ನ ಗಾಳಿ ಗೊತ್ತಾಯ್ತು, ಮೂಗಿನಿಂದ ತಕ್ಕೊಳ್ಳುವ ಗಾಳಿ ಉಂಟಲ್ಲ, ಆ ಗಾಳಿಗೆ ನಾನು ಮಗ. ಒಳ್ಳೆ ವಾಯು. ನೀನು ಯಾರಲ್ಲಿ ಮಾತನಾಡಿದೆ? ಯಾರಲ್ಲಿ? ನಿನ್ನಲ್ಲಿ. ನಿನಗೆ ಅಲ್ಲಿ ಮಾತನಾಡಲಿಕ್ಕೆ ಚಟ ಉಂಟದ? ಚಟ ಅಂತಲ್ಲ, ಅದು ಮಾತನಾಡಲಿಕ್ಕೆ ಗೊತ್ತುಂಟ? ನಿನಗೆ ಅರ್ಥ ಆಗ್ಬೇಡ್ವಾ? ಅತ್ಯಂತ ನನಗೆ ಅರ್ಥ ಆಗ್ಲಿಕ್ಕೆ. ನನ್ನ ಹೆಸರೇನು ಗೊತ್ತುಂಟ? ಏನಂತ? ಕೆಲವರೆಲ್ಲ ಕೆಲವು ಹೆಸರಿನಿಂದ ಕರೀತಾರೆ. ಏನಂತ? ನನ್ನನ್ನು ಮಾರುತಿ ಅಂತ ಹೇಳ್ತಾರೆ, ನನ್ನನ್ನು ಸುಂದರ ಅಂತ ಹೇಳ್ತಾರೆ. ಯಾರು? ನೀನು ಸುಂದರ? ನಮ್ಮ ಜಾತಿಯಲ್ಲಿ ನಾನೇ ಸುಂದರ. ನೀ ಹೇಳಿಲ್ವಾ ಈಗ ಲಂಕಾ ಲಕ್ಷ್ಮಿ ಅಂತ? ಹೌದು. ನಿನ್ನ ಜಾತಿಯಲ್ಲಿ ನೀನ್ ಚಂದ ಅಲ್ವಾ? ಹೌದು.
ಇದು ಹೇಳಿದ್ದು ನಾನು ನನ್ನನ್ನು ಆಂಜನೇಯ ಅಂತ ಹೇಳ್ತಾರೆ. ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ, ಬೇರೆ ಬೇರೆ. ಆದ್ರೆ ನನ್ನನ್ನು ಕಂಡಾಕ್ಷಣದಲ್ಲಿ ಪ್ರತಿಯೊಬ್ಬರು ಗುರುತಿಸುವುದು ನನ್ನ ಅನುವನ್ನು ನೋಡಿ, ಆ ಮುಖವನ್ನು ನೋಡಿ. ತಂದೆ ಹೆಸರು ಹನುಮಂತ. ಹನುಮಂತ ನಮ್ಮ ಒಡೆಯನಾಥ ರಾಮಣೇಶ್ವರ ಅವನಂತ ಭಕ್ತ ಭಕ್ತ ಬರಲಿಲ್ಲ ಶಿವಭಕ್ತರಲ್ಲಿ. ಅಂಥವನಲ್ಲಿ ನನ್ನ ಭಕ್ತರನ್ನು ಒಮ್ಮೆ ಕಾಣಬೇಕು. ಈ ಉದ್ದೇಶ ಪರಮೇಶ್ವರ ಬಂದರೂ ಕೂಡ ಒಳಗೆ ಬಿಡುವಲ್ಲ, ಮುಕ್ಕನ್ನನಾದರೂ ಬಂದರೂ ನಾನು ಬಿಡಲಾರೇನು. ಏ ಹನುಮನಾದರೇನು ನೀನು? ಕಣ್ಣು ನಿನಗೆ ಮೂರುಂಟೆ. ಈಗ ಮೂರು ಕಣ್ಣಿದ್ರೆ ಎಂಥದ್ದು? ಮೂರು ಕಣ್ಣಿದ್ರೆ ಎಂಥದ್ದು? ಮೂರು ಕಣ್ಣಂದ್ರೆ ಎಲ್ಲಿ ಗೊತ್ತಾ? ಎರಡು ಮುಖದಲ್ಲಿ. ಹೌದು, ಒಂದು ಹನೆಯಲ್ಲಿ, ಅದು ಪರಮೇಶ್ವರ. ನಿನಗಂತ ಈಗ ಕಣ್ಣು ಕಣ್ಣು ಮೂರಿದ್ರೆ ನೀ ದೇವರನ್ನು ತಪ್ಪಿದ್ಯಾ? ಓಹೋ, ಖಂಡಿತ ಖಂಡಿತ. ನಿನಗೆ ಲೆಕ್ಕ ಬರ್ತದ? ಹೇಳ್ ಬರದೆ ಲೆಕ್ಕ ಬರ್ತದ? ಓಹೋ, ನೀ ಲೆಕ್ಕ ಮಾಡ್ಬೇಕು. ಮಾಡ್ತೇನೆ, ನಾ ತೋರಿಸ್ತೇನೆ. ತೋರಿಸು. ಸರಿ ನೋಡು, ಇದೆಷ್ಟು? ಒಂದು. ಇದೆಷ್ಟು? ಎರಡು. ಲೆಕ್ಕಾಚಾರದಲ್ಲಿ ಮತ್ತೊಂದಿದ್ರೆ ನಾಲ್ಕಾಯ್ತು. ಬಿಡು, ಅದಲ್ಲಲ್ಲ, ಅದು ಕಣ್ಣಲ್ಲ. ಒಂದು, ಎರಡು. ತೀರ್ಮಾನ ಉಂಟು. ಹೆಣ್ಣಿನ ಮೇಲೆ ನಾನು ಮೊದಲಾಗಿ ಕೈ ಮಾಡುವುದಿಲ್ಲ. ಹೌದಾ? ನೀನು ನನ್ನ ಮೇಲೆ ಕೈ ಮಾಡಿದೆ ಅಂತ ನೀನು ಹೊಡೆದು 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 ಪುಡಿ ಪುಡಿ ಮಾಡ್ತೇನೆ ನಾನು. ನನ್ನದೊಂದು ಅಭ್ಯಾಸ, ಇಷ್ಟರವರೆಗೆ ಈ ದ್ವಾರದಲ್ಲಿ ಯಾವ ಪ್ರಾಣಿಯ ಪ್ರವೇಶ ಮಾಡಲಿಲ್ಲ. ಆದ್ರೆ ನಿನ್ನಂತ ಒಬ್ಬ ಪ್ರಾಣಿ ಬಂದ ಮೇಲೆ ಅದು ಕೊಲ್ಲುವುದಿಲ್ಲ ಅಂತ ತೀರ್ಮಾನ ಮಾಡಿದೆ. ಆದ್ರೆ ಒಂದು ಸಂಗತಿ, ನಾನು ಎಲ್ಲಾದ್ರೂ ನಿನಗೆ ಒಂದು ಬೆಟ್ಟು ಬಡಿದ್ರೆ ನಿನ್ನ ಜೀವನದಲ್ಲಿ ನೆಲೆಪ್ಪಿರುವಷ್ಟು ನೋವಾಗ್ತದೆ. ನೀನು ನೋವಂತಲ್ಲ, ನೀನು ಬದುಕುಳಿದಕ್ಕೆ ಸಾಧ್ಯವಿಲ್ಲ. ಏಯ್, ನಾನು ಪಡೆಯುವ ಮೊದಲು ಸ್ವಲ್ಪ ನೀನು ಯೋಚನೆ ಮಾಡಬೇಕು. ನಿನ್ನ ಮನೆಯಲ್ಲಿ ಯಾರಾದರೂ ಇದ್ದ ಎಲ್ಲರನ್ನು ನೆನೆಸಿಕೊ, ಮತ್ತೆ ಮತ್ತೆ ನೋಡುವ ಹಾಗಿಲ್ಲ. ಗೊತ್ತಾಯ್ತಾ? ಅಷ್ಟೇ ಅಲ್ವಾ? ನೀ ಹೊಡೆದ್ರೆ ನಾ ಸಾಯ್ತೇನೆ ಅಂತಲ್ವಾ? ಅಷ್ಟೇ ಅಲ್ವಾ? ಮತ್ತೆ ಮುಗೀತಲ್ಲ, ಸತ್ರ ಮುಗೀತಲ್ಲ. ಹೌದು, ಸತ್ತ ಮೇಲೆ ಏನಿಲ್ಲ. ಆಯ್ತು, ಹಾಗಾದ್ರೆ ನೀವು ಹೊಡಿಲಿಕ್ಕೆ ತಯಾರಾಗು. ಹೇಳಂತ ನಾನು ಇಲ್ಲಿ. ನೀನು ಬಡಿ, ನಾ ಹೊಡಿದಿಲ್ಲ, ನೀನು ಬಡಿತ. ಹೆಣ್ಣಿನ ಮೇಲೆ ನಾನು ಮೊದಲು ಕೈ ಮಾಡುವುದಿಲ್ಲ. ಹಾಗಾದ್ರೆ ನಾನು ಬಡಿದ ಮೇಲೆ ನೀನು ಮತ್ತೆ ಹೇಳಂತ? ಹೌದಾ? ಬದುಕಿ ಉಳಿದ್ರೆ
ನಾನು ಪಡೆದ ಮೇಲೆ ನೀನು ಪಡೀಲಿಕ್ಕೆ ಇಲ್ವ? ತೊಂದರೆ ಇಲ್ಲ, ಲೆಕ್ಕಾಚಾರವಿಲ್ಲ. ಇಲ್ಲದಿದ್ರೆ ನನಗೇನು ಹಠ ಇಲ್ಲ, ನಾನು ಬಡಿಲೇಬೇಕು ಅಂತ. ಏನು ನೀ ಹೊಡೆದ ಮೇಲೆ ನಾನು ಉಳಿದ್ರೆ ಮತ್ತೆ ಹೊಡಿತೇನೆ ನಾನು. ಹೌದು ಆಯ್ತಾ, ನಾನು ಪಡೆಯುವ ಮೊದಲು ಎಲ್ಲಿಯಾದ್ರೂ ನಿನ್ನ ದೇವರ ದೈವಗಳಿದ್ರೆ ಯೋಚನೆ. ತೊಂದರೆ ಇಲ್ಲ, ತೊಂದರೆ ಇಲ್ಲಲ್ಲ. ದೈವ ಉಂಟಲ್ಲ ಇಲ್ಲೇ? ಉಂಟೇ ಅಲ್ಲ, ಉಂಟಲ್ಲ ಇಲ್ಲೇ. ಮನದೊಳಗೆ ದೈವ ಉಂಟು. ಆಯ್ತು, ಹಾಗಾದ್ರೆ ಪಡೀತೇನೆ. ನೀ ಹೊಡಿ. ಆಯ್ತು ನೀನು ನಿಲ್ಲು. ನೀ ಹೊಡೆದ್ರೆ ನಾನೇನಾಗ್ತೇನೆ? ಏನಾಗ್ತಿ? ಏನಾಗ್ತೇನೆ? ಇದು ಸಾಯ್ತಿ. ಇದು ಜಾಗ ಸರಿ ಉಂಟಾ? ಸರಿ ಇಲ್ಲದ ಜಾಗದಲ್ಲಿ ಬಿದ್ದು ಸತ್ತ ಅಂತ ನಾಳೆ ಒಂದು ಅಪವಾದ ಬರ್ಲಿಕ್ಕ? ಸಾಯುವವರಿಗೆ ಅಂತ ಅಂತ. ಮತ್ತೆ ಒಳ್ಳೆ ಜಾಗದಲ್ಲಿ ಸಾಯ್ಬೇಕು ಅಂತ ನಿನ್ನ ಜೀವನದಲ್ಲಿ ಎಲ್ಲಿ ಬರೀ ಈಗ ಬರೀತ? ಇದು ಬದಿ ಹೌದಾ? ಬರೇ ಬದಿ ಹೌದಾ? ಬದಿ ಹೌದು. ಈ ಬದಿಯಲ್ಲಿ ಬಿದ್ದು ಸತ್ರೆ ಯಾರಾದ್ರೂ ನನ್ನ ಸಾವನ್ನು ನೋಡ್ತಾರಾ? ಅದು ನೋಡ್ಲಿಕ್ಕೆ. ನನ್ನ ಸಾವನ್ನು ನೋಡುದು ಬಿಡು, ನೀ ಕೊಂದದ್ದು ಯಾರಿಗಾದ್ರೂ ಗೊತ್ತಾಗ್ತದ? ನಾನಲ್ಲಿ ನಿಂತೇನೆ. ನನಗೆ ಜೀವನದಲ್ಲಿ ಒಂದು ದಾರಿಯಲ್ಲಿ ಬೀಳ್ಬೇಕು ಅಂತ ಇತ್ತು. ಏನು ಮಾಡುದು? ದಾರಿಯಲ್ಲಿ ಹೋಗಬೇಕು. ಹಣದಲ್ಲಿ ಏನೇನು ಬರುತ್ತೆ? ನಾನು ಒಳ್ಳೆ ಉದ್ದೇಶದಲ್ಲೇ ಹೇಳುದು. ನಾನೊಂದು ದಾರಿಯಲ್ಲಿ ಹೋಗ್ಬೇಕು, ಒಂದು ದಾರಿಯಲ್ಲಿ ನನ್ನ ಬದುಕಿರ್ಬೇಕು. ದಾರಿಯಲ್ಲೇ ಸಾಯ್ಬೇಕು. ಸಾಯ್ಬೇಕು ಅಂತಲ್ಲ, ನನ್ನ ಬದುಕು ಒಂದು ದಾರಿಯಲ್ಲಿ ಬೇಕು ಅಂತ ಇತ್ತು. ಕೊನೆಯ ಪಕ್ಷದಲ್ಲಿ ಬಿದ್ದು ಸಾಯುವುದಾದ್ರೂ ದಾರಿಯಲ್ಲಿ ಸಾಯುವ. ಏನಾದ್ರೂ ಉಪಕಾರ ಇಲ್ಲ ನಿಲ್ಲುದು. ಇದು ನಿನಗೂ ನನಗೂ ಒಳ್ಳೇದೇ. ಬರೀತೇನೆ, ಬರೀತೇನೆ. ನೀನು ರಕ್ಕಸಿ ಅಲ್ವಾ? ಹೌದು. ಮತ್ತೆ ಸ್ವರ ಬೇರೆ ಕೇಳಿತು. ಆಗಲ್ಲ, ಅದು ಕೈ 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 ಅಂತ ಹೇಳಿದ. ಅದು ಹೋಯ್ತು. ಹೋಯ್ತಾ? ಒಂದು ಹೋಯ್ತು. ಒಂದೇ ಹೊಡ್ದಲ್ಲ? ಒಂದು ಹೋಯ್ತು. ನಿನಗೆ ಎರಡು ಉಂಟಾ? ಎರಡು ಉಂಟು. ಎರಡು ಕೈ ಹೊಡಿ. ಹೊಡಿತೇನೆ. ನೀನು ಒಮ್ಮೆ ಹೊಡ್ತಾಯ್ತಾ? ಒಮ್ಮೆ ಹೊಡ್ದಾಯ್ತು. ನಿನಗೆ ಗೊತ್ತಾಗ್ಲಿಲ್ವಾ? ಈಗ ನಿನ್ನ 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 ಎಂತದಾಯ್ತೆ? ಎರಡು ಕೈ ಹೋಯ್ತು. ಎರಡೇ ಇರುದಲ್ವ? ಹೌದು. ಎರಡಿದ್ದದ್ದು ಹೋಯ್ತಲ್ಲ. ಮತ್ತೆ ನಾಲ್ಕು ಉಂಟು ನನಗೆ. ಕೇಳಿದ್ದು ನಾನು. ಹಾಗಾದ್ರೆ ನಿನಗೆ ಕೈ ಮಾತ್ರ ಇರುದ? ಅಲ್ಲ. ಮತ್ತೆ ಕಾಲಲ್ಲಿ ಬರ್ತೇನೆ ನಿಂಗೆ. ಕಾಲು ಮತ್ತೆ ನನ್ನ ಕಾಲಲ್ಲಿ ಬೇಸಿದ್ರೆ ನೀನು ಸತ್ತೇ ಹೋಗ್ತಿ. ಇನ್ನಾಗ್ಲಿಕ್ಕಿಲ್ಲ. ಕಾಲು ಹೋಯ್ತಲ್ಲ. ಕಾಲು ಹೋಯ್ತಾ? ಹೋಯ್ತು. ಕಾಲು ಹೋಯ್ತಾ? ಹೋಯ್ತು. ಕಾಲು ಹೋಯ್ತಾ? ಮೂರು ಮಾಡಿದೆ. ಇನ್ನು ಮುಕ್ಕಾಲು ಇಲ್ವಾ? ಕಾಲು ಹೋದ್ರೆ ಕಾಲು ಹೋದ್ರೆ ಮುಕ್ಕಾಲು ಇಲ್ವಾ? ಉಂಟು. ಯಾಕೆ ನೋಡಿ, ಇನ್ನೊಂದು ಕಾಲು ಉಂಟು. ಅದರಲ್ಲಿ ಮಾಡಿದ್ರೆ ನಾನು ಬೀಳುದಿಲ್ವಾ? ನಿಲ್ಲದ ಹೇಗೆ? ನಿನ್ನದಾಯ್ತಲ್ಲ. ನನ್ನದಾಯ್ತು. ನಿನ್ನದಾಯ್ತಲ್ಲ. ನನ್ನದಾಯ್ತು.